ಸರ್ ಈ ಕಡೆ ನಮ್ಮ ಸೋಮಣ್ಣವರ ನೇತೃತ್ವದಲ್ಲಿ ಉಳಿದೆಲ್ಲ ಮೈಸೂರಿನ ಶಾಸಕರು ನಮ್ಮ ಸಂಸದ ಸಚಿವ ಪ್ರತಾಪ್ ಸಿಂಹ ಅವರು ಎಲ್ಲರ ಒಂದು ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಈ ದಸರಾ ಉತ್ಸವವನ್ನು ಆಚರಿಸ್ತಾ ಇರುವಂಥದ್ದು. ನಾನು ಬರಬೇಕಾದ್ರೆ ವಿದ್ಯುತ್ ವ್ಯವಸ್ಥೆಯನ್ನು ನೋಡೇ ನಾನು ಸುಸ್ತಾದೆ. ಭಾಳ ಹತ್ತು ಉತ್ಸವ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟ ಆ ತಾಯಿ ದರ್ಶನಕ್ಕೆ ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ. ಬಹಳ ಸುಂದರವಾಗಿ ಅಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ರಾಮದಾಸು ಸೋಮಣ್ಣವರು ಪ್ರತಾಪ್ ಸಿಂಹ ಅವರು ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಸ್ ಎಲ್ ಭೈರಪ್ಪನವರೊಂದಿಗೆ ಸುದೀರ್ಘವಾಗಿ ಅನೇಕ ಪ್ರಮುಖ ಸಂಗತಿಗಳನ್ನು ಅವರು ಸಲಹೆಗಳನ್ನು ಕೊಟ್ಟರು, ಚರ್ಚೆಗಳನ್ನು ಮಾಡಿದ್ರು. ಕನ್ನಡನ ಉಳಿಸಬೇಕು, ಇಂಗ್ಲೀಷ್ ಕಾರಣಕ್ಕಾಗಿ ಕನ್ನಡ ಹಿನ್ನಡೆ ಆಗಬಾರ್ದು ಅನ್ನೋದನ್ನು ಅವರದೇ ಆದಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು. ಇನ್ನೂ ಅನೇಕ ವಿಷಯಗಳ ಬಗ್ಗೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಮಾಡ್ಬೋದು ಅನ್ನೋ ಸಲಹೆಗಳನ್ನು ಕೊಟ್ಟರು. ಎಸ್ ಎನ್ ಭೈರಪ್ಪ ಅಂತ ಒಬ್ಬ ಹಿರಿಯ ವ್ಯಕ್ತಿ ಇವತ್ತು ದಸರಾ ಉದ್ಘಾಟನೆಯನ್ನು ಮಾಡ್ತಿರುವಂಥದ್ದು ಈ ನಾಡಿನ 6.5 ಕೋಟಿ ಜನರಿಗೆ ಸಿಗ್ತಾ ಇರುವಂಥದ್ದು ಗೌರವ ಅಂತ ನಾನು ಭಾವಿಸಿದ್ದೇನೆ. ಭಾಳ ವರ್ಷಗಳಿಂದ ನಮ್ಮ ಅಪೇಕ್ಷೆ ಇತ್ತು ಅವ್ರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ. ನಾಳೆ ಬೆಳಿಗ್ಗೆ 9:00 ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವ್ರ ಮಾತನ್ನು ಕೇಳುವಂಥ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಅವ್ರ ಜೊತೆ ಹೋಗಿ ಬೇಕು ಆಶೀರ್ವಾದ ಹೋಗೋಣ ಅಂತ ನೇರವಾಗಿ ಇಲ್ಲಿಂದ. ಪೋಲೀಸ್ ಇಲಾಖೆಗೆ ಔರಾದಿನ ವರದಿಯನ್ನು ಆದಷ್ಟು ಬೇಗ ಜಾರಿಗೆ ತರ್ತೇವೆ ಅಂತ ನಮ್ಮ ಗೃಹ ಸಚಿವ ಬಸವರಾಜ ಹೇಳಿದ್ದಾರೆ. ಇನ್ನೊಂದು 4 ದಿವಸದಲ್ಲಿ ಉಪಚುನಾವಣೆ ಸಂಬಂಧವಾಗಿ ಈಗಾಗಲೇ ಸಾಕಷ್ಟು ಊಹಾಪೋಹಗಳು ಬರ್ತಾ ಇದೆ ಕ್ಯಾಂಡಿಡೇಟ್ ವಿಚಾರವಾಗಿ. ಇದರಲ್ಲಿ ಏನು ಸತ್ಯಾಂಶ ಇಲ್ಲ, ಮಾಧ್ಯಮದ ಸ್ನೇಹಿತರಿಗೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸುದ್ದಿಗಳು ಬಂದೇ ಬರುತ್ತೆ. ಇನ್ನೂ ಚುನಾವಣೆ ದಿನಾಂಕ ಇದು ನಿಶ್ಚಯ ಆಗಿರೋದ್ರಿಂದ ಅವರು ತಮ್ಮದೇ ಆದಂಥ ನಿರ್ಧಾರ ನಾವು ಅವರ ಗೆಲುವಿಗಾಗಿ ಮನ್ನಣೆ ಕೊಡ್ತೀರಾ ಅಂತ ಅನರ್ಹ ಶಾಸಕರ ನಾವೆಲ್ಲ ಪಕ್ಷದ ಅಧ್ಯಕ್ಷರು ನಾವು ಮುಖಂಡರು ಚರ್ಚೆ ಮಾಡಿ ತೀರ್ಮಾನ. ಸರ್, ಸಿದ್ದರಾಮಯ್ಯ ಅವರು ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿ ಸರ್ಕಾರ ಥರ ಕುಣಿತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಡೆಸ್ಪರೇಟ್ ಆಗಿ ಏನು ಬೇಕಾದ್ರೂ ಮಾತನಾಡ್ಬೋದು. ಚುನಾವಣಾ ಆಯೋಗ ತಮ್ಮದೇ ಆದಂಥ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ ಪ್ರಾಮಾಣಿಕವಾಗಿ. ಅದನ್ನು ನಾಡಿನ ದೇಶದ ಜನ ಸ್ವಾಗತ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಯಾತಕ್ಕೆ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ಸರ್, ಟೂರಿಸ್ಟ್ಗೆ ಬರೋಕ್ಕೆ ದಸರಾಗೆ ಇನ್ವೈಟ್ ಮಾಡೋಕ್ಕೆ ಏನು ಇದು ಮಾಡ್ತಾರೆ? ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸಿದ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದೇವೆ, ಎಲ್ಲರಿಗೂ ಆಮಂತ್ರಣ ನೀಡಿದ್ದೇವೆ. ಈ ಬಾರಿ ನಿಮ್ಮೆಲ್ಲರ ನಿರೀಕ್ಷೆ ಮೀರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.